ಮಾಡಿ ನನ್ನನ್ನ ಶಾಸಕನ ಮಾಡಿದ್ರೆ ಮೊಟ್ಟಮೊದಲಿಗೆ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾದಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ದಿನ ಶಾಸಕನಾದ ಮೇಲೆ ನಾನು ಒಬ್ಬ ಶಾಸಕ ಇಚ್ಛೆ ಪಟ್ಟರೆ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡುವುದು ಅನ್ನೋದನ್ನ ಈ ಕ್ಷೇತ್ರದಲ್ಲಿ ಮಾಡಿ ತೋರಿಸಿದ್ದೀನಿ ಅನ್ನೋದ ಸತ್ಯ ನಿಮಗೆ ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಕೇವಲ ಗಾಳಿಯಲ್ಲಿ ಅಲ್ಲ, ದೊಡ್ಡಘಟ್ಟ ಇರಬಹುದು, ದೊಡ್ಡ ತಿಮ್ಮಾಪುರ ಇರಬಹುದು, ಗಾಳಿಯಲ್ಲಿ ಇರಬಹುದು, ಮುಂದೆ ಯಾವುದೋ ಒಳ್ಳೆಯಲ್ಲಿ ಇರಬಹುದು, ಅಲ್ಲ ಅವೆಲ್ಲ ಮೈನ್ ನೋಡಲಿದೆ, ಯಾವ ಕಾರ್ಯಲ್ಲಿ ಇರಬಹುದು, ಯಾವ್ಯಾವ ಯಾವ್ಯಾವ ಊರಿಗೆ ಮುಖ್ಯ ರಸ್ತೆಯಿಂದ ಸಂಪರ್ಕ ರಸ್ತೆ ಇದೆ ಆ ಊರಿಗೆ ಎಲ್ಲಾ ರೋಡ್ ಬಂದು ನಾವು ಮಾಡ್ಕೊಂಡ್ವಿ. ಕಡೂರಿಂದ ಜಿಗ್ನಳ್ಳಿ ಕಡೆ ಹೋಗೋ ರೋಡು ಬಾಳವರೆಗೂ ಒಳ್ಳೆ ರೋಡ್ ಆಗಿದೆ. ಇಲ್ಲಿ ಬಿಡಿ ಪರವಾಗಿಲ್ಲ, ನಮ್ಗೆ ಶುಭ ಕಾರ್ಯ, ನಮಗೂ ಶುಭ ಕಾರ್ಯ. 13ನೇ ತಾರೀಕು ನಾವು ಏ ಆಗ್ತೀವಿ ಅನ್ನೋದಕ್ಕೆ ಅದೇ ಕಡೂರು ಪಟ್ಟಣದಿಂದ ನೀವು ಪ್ರಾರಂಭ ಮಾಡಿದ್ರೆ ಕಡೂರಿನ ಮೂಲೆ ಮೂಲೆಗೂ ಹೋಗೋದಕ್ಕೆ ರಸ್ತೆನ ನಿರ್ಮಾಣ ಮಾಡಿದ್ವಿ. ಎಲ್ಲ ಸಮಾಜದ ಏಳಿಗೆಗೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ನಾನು ಸಫಲ ಆಗಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಉಳಿದ ಆಗಿದ್ರನ್ನ ನೀವು ಕೊಡಬೇಕು. ನಾನು ಮೇ 10ನೇ ತಾರೀಕು ನಾನು ಬಂದಂತ ಜನನ ಯಾರನ್ನೂ ಜಾತಿ ಮೇಲೆ ಗುರುಸಿಲ್ಲ, ಪಕ್ಷದ ಮೇಲೆ ಗುರುಸಿಲ್ಲ. ಆತರ ಜಾತಿ ಮೇಲೆ ಪಕ್ಷದ ಮೇಲೆ ಗುರುಸಿದ್ರೆ 68 ಜನಕ್ಕೆ ಸಾಗುವ ಕೊಡಕ್ಕೆ ಆಗ್ತಿರ್ಲಿಲ್ಲ. ಇವ್ರು ಜೆಡಿಎಸ್, ಇವ್ರು ಕಾಂಗ್ರೆಸ್, ಇವ್ರು ಬಿಜೆಪಿ ಅಂತ ಕೊಡಲಿಲ್ಲ. ನನ್ನ ನಂಬಿ ಬಂದಿದ್ದಾರೆ, ಅವ್ರಿಗೆ ಕೊಟ್ಟು ಕಳಿಸಿದ್ರು ತಗೊಂಡೋಗಿ ಒಳ್ಳೇದಾಗ್ಲಿ ಚೆನ್ನಾಗಿರಿ ಅಂತ. ಯಾಕಂದ್ರೆ ನಾನು ಜಾತಿ ರಾಜಕಾರಣನೂ ಮಾಡಲಿಲ್ಲ, ದ್ವೇಷದ ರಾಜಕಾರಣನೂ ಮಾಡಲಿಲ್ಲ, ಪಕ್ಷದ ರಾಜಕಾರಣನೂ ಮಾಡಲಿಲ್ಲ. ಎಲ್ಲ ಪಕ್ಷಗಳ ಇವರು ಬಂದ್ರು, ಬಂದಾಗ ಎಲ್ಲ ಪಕ್ಷಗಳ ಸದಸ್ಯರು ಕಾರ್ಯಕರ್ತರು ಬಂದು ನಮ್ಮ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಶಾಸಕರಾಗಿ ಕೆಲಸ ಮಾಡಿಕೊಟ್ಟಿದ್ದೀನಿ. ಅದು ಕಡೂರಿನ ಹೆಗ್ಗಳಿಕೆಯನ್ನ ಭಾರತೀಯ ಜನತಾ ಪಕ್ಷದ ಅಂತದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ರಾಜಕೀಯ ಕ್ಷೇತ್ರಗಳಲ್ಲಿ ಅವನು ಬೇರೆ ಪಕ್ಷ ಆದ್ರೆ ಅವನನ್ನ ಹತ್ತಿರ ಸೇರಿಸಲ್ಲ, ಒಳಗೂ ಕರೆಯಲ್ಲ. ಆದ್ರೆ ನಾವು ಬೇರೆ ಪಕ್ಷದವರು ಆದರೂ ಸಹಿತ ನಮ್ಮ ಶಾಸಕರ ಕಚೇರಿಯಲ್ಲಿ ಗೌರವವಾಗಿ ಕೂರಿಸಿ ಅವರಿಗೆ ಕಾಫಿ ಕೊಟ್ಟು, ತಿಂಡಿ ಟೈಮ್ ಆದ್ರೆ ತಿಂಡಿ ಕೊಟ್ಟು, ಊಟ ಕೊಟ್ಟು, ಏನ್ ಕೆಲಸ ಅಂತ ಕೇಳಿ ಕೆಲಸವನ್ನ ಮಾಡಿ ಕೊಟ್ಟು ಕಳಿಸಿದೀವಿ. ಅವರು ಎಲ್ಲಿದ್ರು ಚೆನ್ನಾಗಿರಲಿ, ತಣ್ಣಗಿರಲಿ, ಅವ್ರ ಹೊಟ್ಟೆ ತಣ್ಣಗಿರಲಿ, ನಾನೇನ್ ಯಾಕಂದ್ರೆ ಮನುಷ್ಯ ಸ್ಮರಣೆ ಇರಬೇಕು. ಮನುಷ್ಯನಿಗೆ ಸ್ಮರಣೆ ಅನ್ನುವಂಥದ್ದು ಬಹಳ ಉಪಕಾರ ಮಾಡಿದವ್ರನ್ನ ಸ್ಮರಿಸುವಂಥದ್ದು. ನಾನೇನು ನಾನು ಉಪಕಾರ ಮಾಡಿದೀನಿ, ನೀವು ನಾನು ಹೇಳದೇ ಕೇಳಬೇಕು ಅಂತ ಹೇಳಲ್ಲ. ಆದ್ರೆ ಅವ್ರು ಸ್ಮರಿಸುವಂಥದ್ದು ಗಾಳಿಯಲ್ಲಿ ನನಗೆ ಕಳೆದು ಮಾಡಿ ಮತ ಕೊಟ್ಟಿದ್ದೆ, ಅದೆಷ್ಟು ಪ್ರಮಾಣ ಅಂತ ನಾನು ಹೇಳಲ್ಲ. ಆದ್ರೆ ಗಾಳಿಯಲ್ಲಿ ಮತ ನನ್ನ ಗೆಲುವಿನಲ್ಲಿ ಇದೆಯಾ? ಅದಕ್ಕೆ ನಾನು ಸಾವಿರ ಗಾಳಿಯಲ್ಲಿ ನಾನು ಗಾಳಿಯಲ್ಲಿ ರೂಢದಲ್ಲಿದ್ದೀನಿ ತಾನೇ ಶಾಸಕನಾಗಿ. ನಾನು ಗಾಳಿಯಲ್ಲಿ ನೀರು ತಂದಿರಬಹುದು, ಗಾಳಿಯಲ್ಲಿ ರಸ್ತೆ ಮಾಡಿರಬಹುದು, ಅಥವಾ ಗಾಳಿಯಲ್ಲಿಯ ಯಾವುದೇ ವಿಚಾರಗಳಲ್ಲಿ ನಾನು ಪ್ರಾಮಾಣಿಕವಾಗಿ ಸ್ಪಂದಿಸಿರುವಂಥದ್ದು ಗಾಳಿಯಲ್ಲಿ ಎಲ್ಲ ನನ್ನ ಆತ್ಮೀಯ ಬಂಧು ಬಾಂಧವರಿಗೆ ನನ್ನ ಕೊಟ್ಟಿದೆ. ಯಾಕಂದ್ರೆ ನೀವು ನಮ್ಮ ನೆಂಟರು, ನೀವೇನ್ ಬೇರೆ ಅಲ್ಲ, ನಮ್ಮ ಹುಡುಗಿನ ಮರಡಿಯಲ್ಲಿ ಅನುಮತಿ ತುಂಬಿದ್ರಿ, ನೀವೇನ್ ಬೇರೆ ಏನಲ್ಲ, ಪ್ರಕಾಶ್ ನೆಂಟರು ನೀವು, ನೆಂಟರ ನೀವು ಗೆಲ್ಸ್ತಿಲ್ಲ ಅಂದ್ರೆ ಇನ್ ಯಾರನ್ನು ಗೆಲ್ಸ್ತೀರಾ? ಯಾರನ್ನು ಗೆಲ್ಸ್ತೀರಾ ಹೇಳ್ರಿ? ನೆಂಟರ ಗೆಲ್ತೀರ ಇಲ್ವ? ನೆಂಟರ ಗೆಲ್ತೀರ ಇಲ್ಲ? ನಮ್ಮ ಹುಡುಗಿ, ನಮ್ಮ ಹುಡುಗಿ, ನಮ್ಮ ಅಂತಮ್ಮನ ಹುಡುಗಿನ ನಿಮಗೆ ಕೊಟ್ಟಿದ್ದೀವಿ, ನಿಮ್ ಜೊತೆ ನಿಮಗೆ ನಮ್ಮ ಮರಡಿಯಲ್ಲಿ ಅನುಮತಿ ಕೊಟ್ಟಿದ್ದೀವಿ. ಮತ್ ತಾವು ನೀವೇನಾದ್ರಿ? ಮತ್ ನಮ್ ಎಂಟ್ರಿ, ನಾನು ಇಡೀ ಕ್ಷೇತ್ರದಲ್ಲಿ ನಮ್ಮ ನೆಂಟ್ರನ್ನ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೆ, ನೆಂಟ್ರ ಊರಿನ ಚೆನ್ನಾಗಿ ನೋಡ್ಕೊಂಡಿದ್ದೆ. ನೆಂಟ್ರ ಸಮಾಜಕ್ಕೆ ಏನಾಗಬೇಕು ಅವೆಲ್ಲವನ್ನೂ ಮಾಡಿದ್ರೆ ಬರುವಂತ ಜನರನ್ನು ನಾ ಮಾಡ್ತೀನಿ. ನನ್ನ ಮೇ ಅದು ಬರುವ ಫಲಿತಾಂಶ ದೇವರು ನಮ್ ಕಡೆ ಇದೆ. ನಾನು ಗೆದ್ದಾಗಿರ್ತೀನಿ. ಬರುವಂತ ದಿನದಲ್ಲಿ 5 ವರ್ಷದಲ್ಲಿ ಏನೇನು ನಾವು ಯೋಜನೆಗಳನ್ನ ತಂದಿದ್ದೀವಿ, ಇವತ್ತು ಗಾಳಿಯಲ್ಲಿ ಕರೆಗೆ ನೀರನ್ನ ತಂದಿದ್ದೀವಿ, ಯಾವ ರೀತಿ ಭದ್ರಾ ಉಪಕರಣದಿಂದ ಮಕ್ಕಳ ಉಪಕರಣದಿಂದ ಹೇಗೆ ತಂದಿದ್ದೀವಿ? ಸನ್ಮಾನ್ಯ ಶ್ರೀ ಯಡಿಯೂರಪ್ಪ 1281 ಕೋಟಿ ಹಣವನ್ನ ಅನುಮತಿ
ಕೊಡುಗೆ ಕೊಡುವ ಮೂಲಕ ಎರಡು ಹಂತದ ಕಾಂಗ್ರೆಸ್ ನಡೀತಾ ಇದೆ. ತಾವು ನೋಡಿರಬಹುದು ಬೃಹತ್ ಆಕಾರದಂತಹ ಪೈಪ್ಗಳು ಕೂಡ್ತಾ ಇರುವಂತದ್ದು. ಕೇವಲ ಎರಡು ಮೂರು ವರ್ಷದಲ್ಲಿ ಪತ್ರೆ ಕಾರ್ಯಗಳಿಗೆ ಹರಿದು ಬರಲಿದೆ. ಇದು ಭಾರತೀಯ ಜನತಾ ಪಕ್ಷದ ಸಾಧನೆ. ಅರ್ಥ ಮಾಡಿಕೊಂಡು ಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತಾವು ಮತವನ್ನು ಕೊಡುವ ಮೂಲಕ ರಾಷ್ಟ್ರವಾದವನ್ನ ಸದೃಢವಾದಂತಹ ರಾಷ್ಟ್ರವನ್ನ ದೇಶವನ್ನ ಕಟ್ಟುವಂತ ಕಾರ್ಯದಲ್ಲಿ ತಾವು ಸಹಕಾರಿಗಳಾಗ್ತೀರಾ ಅನ್ನುವಂತಹ ವಿಚಾರವನ್ನ ತಮ್ಮ ಮನದಲ್ಲಿ ಮೂಡಿಸಿಕೊಂಡು ನರೇಂದ್ರ ಮೋದಿಯವರು ಬಂದ ಮೇಲೆ ಈ ದೇಶದಲ್ಲಿ ಅನೇಕ ನಿರ್ಧಾರಗಳು ನಮ್ಮ ಬದುಕನ್ನ ಹಸಿರು ಮಾಡಿದೆ ಅನ್ನುವಂತಹ ವಿಚಾರವನ್ನ ನುಡಿದರೆ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಲು ನಾವೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನ ಕೊಡಬೇಕು ಅನ್ನುವಂಥದ್ದನ್ನ ನಾನು ಮನವಿ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಬೆಳ್ಳಿ ಪ್ರಕಾಶ್ ಅಂತ ನೂರು ಜನ ವ್ಯಕ್ತಿಗಳು ಬರ್ಬೋದು. ನೂರು ಜನ ವ್ಯಕ್ತಿಗಳು ಬಂದುವ ದೇಶವೊಂದೇ, ಅದು ಭಾರತ ದೇಶ. ಅದನ್ನು ಯಾರು ಮಾಡಿದರೆ ಭಾರತ ದೇಶವನ್ನ ನಾವು ಕಾಪಾಡಿಕೊಳ್ಳುವಂಥದ್ದು, ಭಾರತ ದೇಶದ ವಿಚಾರಗಳಿಗೆ ಆಚಾರಗಳಿಗೆ ಭಾರತೀಯ ರಾಷ್ಟ್ರೀಯವಾದಿಗಳಿಗೆ ನಾವುಗಳು ಬರುವಂತಹ ದಿನದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನ ಕೊಡಲಿಲ್ಲ ಅಂದ್ರೆ ಅದು ಏನಾಗುತ್ತೆ ಅಂತ ನಮ್ಮ ಬುದ್ಧಿವಂತ ಯುವಕರಿದ್ದಾರೆ. ತಾವು ಸುದ್ದಿಯಲ್ಲಿ ನೋಡ್ತಾ ಇರ್ತೀರಾ ಅಕ್ಕಪಕ್ಕದ ದೇಶಗಳ ಸ್ಥಿತಿಗತಿಗಳು ಏನಾಗಿದೆ, ಬೇರೆ ಕಡೆಗೆ ದೇಶದ ಸ್ಥಿತಿಗತಿಗಳು ಏನಾಗಿದೆ. ಅಲ್ಲಿ ಆಹಾರಕ್ಕೆ ಆಕಾರ, ಗ್ಯಾಸ್ ಇಲ್ಲ, ಕಗ್ಗೊಲೆಗಳು, ಆರ್ಥಿಕ ಅರಾಜಕತೆ ಎಲ್ಲವನ್ನೂ ನೋಡಿದ್ರೆ ನಮ್ಮ ದೇಶ ನಾವು ಸುಖವಾಗಿದ್ದೀವಿ, ಏನ್ ಸಮಸ್ಯೆ ಇದೆ, ನಾವೆಲ್ಲ ಇಷ್ಟು ಸುರಕ್ಷಿತವಾಗಿದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ಸನ್ಮಾನ ಶ್ರೀ ನರೇಂದ್ರ ಮೋದಿ ಅವರು ಅಂತ ತಾವ್ಯಾರು ಮರಿಬಾರದು ಅನ್ನೋದನ್ನ ನಿಮ್ಮ ಎಲ್ಲ ಕೆಲಸಗಳನ್ನ ನನ್ನ ಉಸಿರಿರುವವರೆಗೂ ನಿಮ್ಮ ಎಲ್ಲ ಕೆಲಸಗಳನ್ನ ನಾನು ಮಾಡಿಕೊಡ್ತೀನಿ. ನನ್ನ ನಂಬಿ, ನಿಮ್ ನೆಂಟರು ನಂಬಿ, ದಯಮಾಡಿ ಆಶೀರ್ವಾದವನ್ನ ಮಾಡಬೇಕು. ಭಾರತೀಯ ಜನತಾ ಪಕ್ಷದ ಗುರುತಾದ ಕಮಲಗಳಿಗೆ ಮತವನ್ನ ಕೊಡಬೇಕು ಅನ್ನುವಂಥದ್ದನ್ನ ನಾನು ತಮ್ಮಲ್ಲಿ ಐಮೂರು ಅತ್ಯಂತ ವಿನಯಪೂರ್ವಕವಾಗಿ ಸಾಕಷ್ಟು ಆಶೀರ್ವಾದವನ್ನ ಕೋರ್ತಾ ತಮ್ಮೆಲ್ಲರೂ ಶುಭವನ್ನು ಆರಿಸ್ತಾ ನನ್ನ ಮಾತನ್ನ ಬಳಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.